ಭಾರತ ಇಸ್ರೇಲ್ ಮಾದರಿಯಲ್ಲಿ ಐರನ್ ಡೋಮ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳೋದಕ್ಕೆ ಮತ್ತು ಅದನ್ನು ಭಾರತೀಯ ವಾಯುಸೇನೆಯಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಈ ಐರನ್ ಡೋಮ್ ವ್ಯವಸ್ಥೆಗಿಂತಲೂ ಅತ್ಯಾಧುನಿಕವಾದಂತಹ ಶಕ್ತಿಶಾಲಿಯಾದಂತಹ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಈಗಾಗಲೇ ಭಾರತ ರಷ್ಯಾದಿಂದ ಖರೀದಿ ಮಾಡಿದೆ. ಅದು S-400 ಏರ್ ಡಿಫೆನ್ಸ್ ಸಿಸ್ಟಮ್. 2018 ರಷ್ಯಾದ ಜೊತೆಗೆ ಒಪ್ಪಂದ ಆಯಿತು S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನು ಖರೀದಿ ಮಾಡೋದಕ್ಕೆ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವಾಯು ರಕ್ಷಣಾ ವ್ಯವಸ್ಥೆ S-400 45,000 ಕೋಟಿ ವೆಚ್ಚದಲ್ಲಿ ರಷ್ಯಾದಿಂದ ಖರೀದಿ ಮಾಡಲಾಗ್ತಾ ಇದೆ. ಈಗಾಗಲೇ ಭಾರತಕ್ಕೆ 3 S-400 ಸಿಸ್ಟಮ್ಗಳು ಬಂದಿವೆ. ಅದನ್ನು ಪಂಜಾಬ್ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಿಯೋಜಿಸಲಾಗಿದೆ ಒಂದನ್ನು, ಇನ್ನೆರಡನ್ನು ಭಾರತ ಮತ್ತು ಚೀನಾದ ಗಡಿಯಲ್ಲಿ ನಿಯೋಜನೆ ಮಾಡಲಾಗಿದೆ. 2024 ವೇಳೆಗೆ ಭಾರತಕ್ಕೆ ಇನ್ನೆರಡು S-400 ಬರುತ್ತೆ. ಒಟ್ಟು 5 S-400 ವ್ಯವಸ್ಥೆಯನ್ನು ಖರೀದಿ ಮಾಡಲಾಗ್ತಿದೆ. ಈಗ 3 ಬಂದಿದೆ, ಇನ್ನೆರಡು ಇನ್ನೊಂದು ವರ್ಷದಲ್ಲಿ ಬರುತ್ತೆ. ಈ S-400 ಐರನ್ ಡೋಮ್ ವ್ಯವಸ್ಥೆಗಿಂತಲೂ ಅತ್ಯಾಧುನಿಕ ಮತ್ತು ಅತ್ಯಂತ ಶಕ್ತಿಶಾಲಿ ವ್ಯವಸ್ಥೆ. 600 ಕಿಲೋಮೀಟರ್ ದೂರದಿಂದ ಶತ್ರುಗಳ ದಾಳಿಯನ್ನು ಗುರುತಿಸುತ್ತೆ. ಗುರುತಿಸಿ ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಈ S-400 ವಾಯು ರಕ್ಷಣಾ ವ್ಯವಸ್ಥೆ ಹೊಂದಿದೆ. ಒಂದೇ ಬಾರಿಗೆ 300 ಟಾರ್ಗೆಟ್ಗಳನ್ನು ಏಕಕಾಲದಲ್ಲಿ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವಂತಹ ಸಾಮರ್ಥ್ಯ ಇದಕ್ಕಿದೆ. ಹಾಗಾಗಿ ಇದು ಐರನ್ ಡೋಮ್ಗಿಂತಲೂ ಅತ್ಯಾಧುನಿಕ ವ್ಯವಸ್ಥೆ. ಆದರೆ ಐರನ್ ಡೋಮ್ಗೆ ಕಂಪೇರ್ ಮಾಡಿದರೆ ಇದರ ವೆಚ್ಚ ಮೌಲ್ಯ ಜಾಸ್ತಿ ಮತ್ತು ತಂತ್ರಜ್ಞಾನವೂ ಕೂಡ ರಷ್ಯಾ ಅಭಿವೃದ್ಧಿಪಡಿಸಿರುವಂಥದ್ದು. ಹಾಗಾಗಿ ದೇಶೀಯವಾಗಿ ಐರನ್ ಡೋಮ್ನಂತಹ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರೆ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದಾಗಿ ಐರನ್ ಡೋಮ್ ವ್ಯವಸ್ಥೆ ಸಮೀಪದಿಂದ 150-200 ಕಿಲೋಮೀಟರಿಂದ ದಾಳಿ ಮಾಡುವಂತಹ ವಾಯುದಾಳಿ ಮಾಡುವಂತಹ ಕ್ಷಿಪಣಿಗಳನ್ನು, ರಾಕೆಟ್ಗಳನ್ನು ತಡೆಯುತ್ತೆ. ಈ S-400 600 ಕಿಲೋಮೀಟರ್ ದೂರದಿಂದ ದಾಳಿ ಮಾಡಿದ್ರೂ ಕೂಡ ಅದನ್ನು ಗುರುತಿಸಿ ಹೊಡೆದುರುಳಿಸುವ ಸಾಮರ್ಥ್ಯ ಇದೆ. ಒಟ್ಟು 17,000 ಕಿಲೋಮೀಟರ್ ವೇಗ ಗಂಟೆಗೆ S-400 ಒಂದು ಮಿಸೈಲನ್ನು ಫೈರ್ ಮಾಡಿದ್ರೆ ಅದರ ವೇಗ 17,000 ಕಿಲೋಮೀಟರ್ ಇರುತ್ತೆ ಒಂದು ಗಂಟೆಗೆ. ಇಷ್ಟು ವೇಗದಲ್ಲಿ ಹೋಗಿ ಟಾರ್ಗೆಟನ್ನು ನಾಶ ಮಾಡುತ್ತೆ. ದೊಡ್ಡ ಯುದ್ಧ ವಿಮಾನಗಳು, ಕ್ಷಿಪಣಿಗಳನ್ನು, ರಾಕೆಟ್ಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯ ಈ S-400ಗಿದೆ. 45,000 ಕೋಟಿ ವೆಚ್ಚದಲ್ಲಿ ಖರೀದಿ ಮಾಡ್ತಾ ಇದೆ ಭಾರತ. ಈಗ 3 ಬಂದಿದೆ, ಇನ್ನು ಉಳಿದ 2 ಮುಂದಿನ ವರ್ಷದ ಒಳಗೆ ಬರುತ್ತವೆ. ಅಮೆರಿಕ ಈ ಕ್ಷಿಪಣಿ ವ್ಯವಸ್ಥೆಯನ್ನು, ಈ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಖರೀದಿ ಮಾಡಬೇಡಿ ರಷ್ಯಾದಿಂದ, ತಮ್ಮದೇ ಆದಂತಹ ಥಾಡ್ ಅನ್ನುವಂತಹ ವ್ಯವಸ್ಥೆ ಇದೆ, ಅದನ್ನು ಖರೀದಿ ಮಾಡಿ ಅಂತ ಭಾರತದ ಮೇಲೆ ಒತ್ತಡ ಹೇರಿತ್ತು. ಆದರೂ ಕೂಡ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಿಂತಲೂ ಈ S-400 ಶಕ್ತಿಶಾಲಿ ಅನ್ನುವಂತಹ ಕಾರಣಕ್ಕೆ ಭಾರತ ರಷ್ಯಾದಿಂದ ಖರೀದಿ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.